ಹಾಸ್ಟೆಲ್ನಲ್ಲಿ ಸರಿಯಾದ ಸಮಯಕ್ಕೆ ಊಟ ಕೊಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿರುವ ರಾಯಚೂರಿನ ಲಿಂಗಸ್ಕೂರು ತಾಲೂಕಿನ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದ ವಿದ್ಯಾರ್ಥಿನಿಯರು ತಡರಾತ್ರಿ ಪ್ರತಿಭಟನೆ ನಡೆಸಿರುವ ಘಟನೆ ಇತ್ತೀಚೆಗೆ ವರದಿಯಾಗಿದೆ. ಹಾಸ್ಟೆಲ್ನಲ್ಲಿ 170 ಹೆಚ್ಚು ವಿದ್ಯಾರ್ಥಿನಿಯರಿದ್ದು ಮೇ 23ರಂದು ಸರಿಯಾದ ಸಮಯಕ್ಕೆ ಊಟ ನೀಡಿಲ್ಲವೆಂದು ತಾಲೂಕಾ ಅಧಿಕಾರಿ ಹಾಗೂ ನಿಲಯದ ಮೇಲ್ವಿಚಾರಕಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ರಾತ್ರಿ ಸಹಾಯಕ ಆಯುಕ್ತರ ವಸತಿ ಗೃಹದ ಮುಂದೆ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ನಡೆಸುವಾಗ ಹಸಿವಿನಿಂದ ವಿದ್ಯಾರ್ಥಿನಿ ಪ್ರಿಯಾಂಕಾ ಅಸ್ವಸ್ಥಗೊಂಡಿದ್ದು ಪೊಲೀಸ್ ವಾಹನದಲ್ಲಿ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆ ನಡೆಯುತ್ತಲೇ ವಿದ್ಯಾರ್ಥಿನಿಯರು ಮತ್ತಷ್ಟು ಆಕ್ರೋಶ ವ್ಯಕ್ತಪಡಿಸಿದರು. ಹಾಸ್ಟೆಲ್ಗಳು ಮೂಲಭೂತ ಸೌಕರ್ಯಗಳಿಲ್ಲದೆ ಹಂದಿಗಳ ಗೂಡಾಗಿದೆ. ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಪೂರಕವಾಗಿ ಹಾಸ್ಟೆಲ್ಗಳು ಇಲ್ಲ. ಇದರಿಂದ ವಿದ್ಯಾರ್ಥಿನಿಯರಿಗೆ ಅಭ್ಯಾಸಕ್ಕೆ ತೊಂದರೆಯಾಗುತ್ತಿದ್ದು ಫಲಿತಾಂಶದಲ್ಲಿ ಭಾರಿ ಹೊಡೆತ ಬೀಳುತ್ತಿದೆ. ಬಾಲಕಿಯರ ವಸತಿ ನಿಲಯದ ಬಗ್ಗೆ ಅನೇಕ ಬಾರಿ ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರು ಸೇರಿ ಸಂಬಂಧಪಟ್ಟವರಿಗೆ ದೂರು ಸಲ್ಲಿಸಿದ್ದೇವೆ. ಆದರೂ ಸಮಸ್ಯೆ ಬಗೆಹರಿಸಲು ಮುಂದಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸುತ್ತಾರೆ ವಿದ್ಯಾರ್ಥಿನಿಯರು. ಅಚ್ಚಲಿ ವಾಚ್ಮನ್ ಇಲ್ಲ ಅಮ್ಮ ನಿಮಗೆ ಅಜ್ಜಿನಿ ಅಜ್ಜಿನಿ ಕುನಿಸ್ತಾರೆ ಅವರು ಎಲ್ಲರಿಗಿಂತ ಮೊದಲು ಅವರೇ ಮಲ್ಕೊಂತಾರೆ. ಆ ಕಾವಲ್ಗಾರ ಯಾರು ಇದ್ರು ಯಾರು ಇಲ್ಲ ನಮಗೆ ಅಜ್ಜಿ ಅದರ ಎಷ್ಟು ಅಂದ ವಯಸ್ಸು ಎಷ್ಟು ಐತೆ ಅವರಿಗೆ 60 ಅಬೋ ಐತೆ. ಅಡಿಗೆ ಮಾಡಕ ಎಣ್ಣೆ ಆಂಟಿ ಜಾಸ್ತಿ ಅದ ನಿಮ್ಮ ಮನೆಯಲ್ಲಿ ತಂದಕಲ್ಲ ನಾ ನಮ್ಮಲ್ಲಿ ತಂದಕ ನಮ್ಮ ಮೇಗ ಜೋರ್ ಮಾಡ್ತಾರೆ ಅಡಿಗೆ ಮಾಡೋ ವಿಷಯದಾಗ. ಅಡಿಗೆ ಮಾಡೋದು ಪ್ರಾಬ್ಲಮ್ ನಿಮಗೆ ಇದಕ್ಕೆ ಹೋದ್ರು ಅಯ್ಯೋ ನಿಮ್ಮ ವಾಡನ ಏನು ಕೇಳಲ್ಲ ಜೋರ್ ಮಾಡ್ತಾರೆ ಇವ್ರು ವಾಡನ ಏನು ಹೇಳಲ್ಲ ಅವ್ರಿಗೆ ಮೊನ್ನೆ ನನ್ನ ಬಗ್ಗೆ ಆಂಟಿ ಜೋರ್ ಮಾಡಿದ್ರೆ ಸುಮ್ಮನೆ ಇದ್ಲರಿ ಮೇಡಮ್ ಅದ್ ನೋಡಿಕೆ ಅಂತ ಅದ್ ನಾನು ಅದಕ್ಕಾಗಿ 1 ತಿಂಗಳ ಆಶ್ಲಿ ಬಂದಿದ್ದಿಲ್ರಿ. ನಮ್ಮ ಮನೆಯಿಂದ ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಿಲ್ರಿ ಮೇಡಮ್. ತಡರಾತ್ರಿಯವರೆಗೂ ಪ್ರತಿಭಟನೆ ಮುಂದುವರೆದಿದ್ದು ಸಹಾಯಕ ಆಯುಕ್ತರು ರಜೆಯ ಮೇರೆಗೆ ಊರಿಗೆ ತೆರಳಿದ ಹಿನ್ನೆಲೆಯಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಕಂದಾಯ ನಿರೀಕ್ಷಕ ಮಲ್ಲಪ್ಪ ಎರದಾಳ ಹಾಗೂ ಹಟ್ಟಿ ಸಿಪಿಐ ಹೊಸಕೇರಪ್ಪ ಮಾತನಾಡಿ ಸಮಸ್ಯೆಗಳನ್ನ ಸರಿಪಡಿಸಿ ಹಾಸ್ಟೆಲ್ನಲ್ಲಿ ಉತ್ತಮ ವಾತಾವರಣ ನಿರ್ಮಿಸಲಾಗುವುದು, ಹೋರಾಟ ಕೈಬಿಡಿ ಎಂದು ಮನವೊಲಿಸಿದರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.